ಸಾಂಸ್ಕೃತಿಕ ನಾಯಕ ಅಣ್ಣ ಬಸವಣ್ಣನ ಜಯಂತಿಯನ್ನ ನಾಡಿನಾದ್ಯಂತ ವಿವಿಧ ಬಗೆಯಲ್ಲಿ ವಿವಿಧ ಜನ ಆಚರಣೆ ಮಾಡ್ತಾ ಇದ್ದಾರೆ. ಅಕ್ಷಯ ತೃತೀಯ ಬಹಳ ಪುಣ್ಯ ಅಂತ ಹೇಳಿ ಚಿನ್ನವನ್ನು ಖರೀದಿ ಮಾಡ್ತಾ ಇದ್ದಾರೆ. ಆದರೆ ವಚನ ಜ್ಯೋತಿ ಬಳಗ ಕಳೆದ 17 ವರ್ಷಗಳಿಂದ ವಚನ ಚಳವಳಿಯ ಪ್ರಸಾದದಲ್ಲಿ ಈಗ ಈ ಬಾರಿ ಬಸವ ಉತ್ಸವವನ್ನ ಬಸವಣ್ಣನ ಹೆಜ್ಜೆ ಹಾಕೊಂಡು ಬನ್ನಿ ಅಂತೇಳಿ 5 ವರ್ಷದಿಂದ ಮಾಡ್ತಾ ಇತ್ತು. ಈ ಬಾರಿ ಹೊಸಹಳ್ಳಿ, ವಿಜಯನಗರ, ಹಂಪಿನಗರ, ಚಾಮರಾಜಪೇಟೆ, ಬಸವನಗುಡಿ, ಗಾಂಧಿ ಬಜಾರ್, ಜಯನಗರ, ಜೆಪಿ ನಗರ, ಮಡಿವಾಳ, ಬಿಟಿಎಂ ಲೇಔಟ್, ಸುದ್ಗುಂಟೆಪಾಳ್ಯ ಇದೀಗ ಪುರಭವನದ ಮುಂದೆ ನಿಂತಿದ್ದೇವೆ. ವಚನಗಳನ್ನು ಆಡುವುದರ ಮೂಲಕ ನಾಡಿನ ಪ್ರಖ್ಯಾತ ಗಾಯಕರಾದ ದೇವೇಂದ್ರ ಕುಮಾರ್ ಮುದೋಳ್ ಅವರು ನಮ್ಮ ಮುಂದೆ ಬೆಳಗ್ಗಿನಿಂದ ಇದ್ದಾರೆ. ರವೀಂದ್ರ ಸ್ವರ್ಗಾಲು ಆಡಿ ಹೋಗಿದ್ದಾರೆ. ನಮ್ಮ ಸವಿತಾ ಗಣೇಶ್ ಪ್ರಸಾದ್ ಅವರಿದ್ದಾರೆ. ಅರಬಿಘಟ್ಟ ಬಸವರಾಜ್ ಅವರು ಮನೆಗಿದ್ದಾರೆ. ವೀಣಾ ಮೂರ್ತಿ ಅವರು ನಮ್ಮ ಗಾಯನವನ್ನು ಮಾಡಿದ್ದಾರೆ. ಹೀಗೆ ಈ ವಚನ ಯಾತ್ರೆ ಬೆಂಗಳೂರಿನ ಮಹಾನಗರದ ವಿವಿಧ ಬಡಾವಣೆಗಳಲ್ಲಿ ಬಸವಣ್ಣನ ನೆನಪರವನ್ನು ಪುಟ್ಟಣ ಚೆಟ್ಟಿ ಪೂರ್ವದ ಮುಂದೆ ಈಗ ಒಂದಷ್ಟು ಕಾಲ ನಮ್ಮ ವೀರಗಾಸೆ ಕಲಾವಿದರು ವೀರಗಾಸೆ ಪ್ರದರ್ಶನ ಮಾಡ್ತಾರೆ. ಬೆಳ್ಳು ಕುಣಿತಾಗುತ್ತೆ, ಒಂದೆರಡು ವಚನ ಗಾಯನ ನಡೆಯುತ್ತೆ. ನಂತರ ನಾವು ಇಲ್ಲಿಂದ ಬಸವೇಶ್ವರ ಪ್ರತಿಮೆ ಬೆಳಗ್ಗೆ ಹೋಗ್ತೇವೆ. ಈಗ ನಮ್ಮ ರೇಣುಕಾರಾಚಾರ್ಯ ಕೊಡುಗೆಯಲ್ಲಿ ಅವರಿಂದ ವೀರಗಾಸೆ ಪ್ರದರ್ಶನ.